Good morning, children. Today I am going to teach part 5. Part 5, Mahatma Gandhiji. Mahatma Gandhi. आप लोग महात्मा गांधी के बारे में जानते हैं, ये कौन है? महात्मा गांधी एक अच्छे राष्ट्रपिता हैं। स्वतंत्र हमारे देश को स्वतंत्र किया है, किया गया है वो तो इन्हीं की प्रयत्न से हुआ है। हमारे देश को स्वतंत्र हुआ है इन्हीं के प्रयत्न से हुआ है, तो उसका नाम है महात्मा, इसलिए हम इसको महात्मा गांधी कहते हैं। महात्मा गांधी जी और नमगे नम देश के स्वतंत्रवन्न कोट्रु, ಅವರ ಪ್ರಯತ್ನದಿಂದ ಸ್ವತಂತ್ರ ಬಂತು ಅಂತ ನಾವು ಹೇಳಬಹುದು. ಆದ್ರೆ ಇದರ ಹಿಂದೆ ಇನ್ನೂ ಕೆಲ ಹಲವಾರು ಜನರು ಬಲಿದಾನವನ್ನ ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪಾಠ ಬಗ್ಗೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಚ್ಚೆ ಮಹಾತ್ಮ ಗಾಂಧೀಜಿ ಕೆ ಸ್ವಭಾವ ಕೆ ಬಾರೇ ಮೇ ಆಪ್ ಲೋಗ್ ಜಾನ್ತೆ ಹೇ ಕ್ಯಾ ಸ್ವಭಾವ ಹೈ ಇನ್ಕಾ ಯೇ ತೋ ಸತ್ಯ के सत्य अहिंसा और धर्म के प्रतीक थे, सत्य का पालन करते थे, अहिंसा का पालन करते थे और धर्म के पालन करते थे। ये तीन इनकी बहुत अच्छी बात है। तो इवरु सत्य धर्म अहिंसे ई मूरु नियमगळ पालनेगळन्नु तम्म जीवनदल्लि अळवडिसिकोंडिद्रु. दृढ़ निश्चय करने की प्रेरणा पाते थे, इसलिए हम लोग स्वतंत्र भारत देश को स्वतंत्र पाया गया है, तो हम लोग भी यह तीन पालन करना जरूरी है. क्या क्या है? सत्य बोलना चाहिए, सत्य निष्ठे धर्म दिंद यारू तम जीवनवन्न पालने मातारे और खंडितवागियू ತಮ್ಮ ಗುರಿಯನ್ನ ತಲುಪ್ತಾರೆ ಅನ್ನೋ ಮಾತನ್ನ ಗಾಂಧೀಜಿಯವರಿಂದ ನಾವು ಕಲಿಯಬಹುದು. ತೋ ದೃಢ ನಿಶ್ಚಯ ಮಾಡೇ ಮಾಡ್ತೀನಿ, ಐ ವಿಲ್ ಡೂ ದಿಸ್ ವರ್ಕ್ ಅಂತ ಬರ್ಬೇಕು. ಆಗ ಮಾತ್ರ ನಾವು ಮಾಡಲು ಪಾಠವನ್ನ ಓದ್ಲಿಕ್ಕೆ ಬರೀಲಿಕ್ಕೆ ಮತ್ತೆ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ತೋ ಮಹಾತ್ಮ ಗಾಂಧಿ ಮಹಾನ್ ಪುರುಷತೆ, ಗ್ರೇಟ್ ಪರ್ಸನ್, ಈಸ್ ಎ very very great person. ಸಾರೆ ದೇಶ ನೇ ಇನ್ಹೇ ರಾಷ್ಟ್ರಪಿತ ಮಾನ, ಇಡೀ ದೇಶ ಇವರನ್ನ ರಾಷ್ಟ್ರಪಿತ ಅಂತ ಹೇಳಲಾಗುತ್ತೆ. ತೋ ಉನ್ಹೀ ಕೆ ಪ್ರಯತ್ನಸೆ ಭಾರತ್ ಆಜಾದ್ ಹುವಾ, ಅವರ ಪ್ರಯತ್ನದಿಂದ ಅವರ ಸತತ ಪ್ರಯತ್ನಸೆ ಭಾರತ್ ಆಜಾದ್ ಹುವಾ ಹೈ, ಹಮ್ಲೋ ಆಜಾದಿ ಹೈ. ತೋ ವೇ ತ್ಯಾಗ और तपस्या की मूर्ति थे, वे त्याग और तपस्या की मूर्ति. त्याग मीन्स सैक्रिफाइस इन देयर, ही सैक्रिफाइस देयर लाइफ. एंड तपस्या की मूर्ति थे, ही तपस्या की मूर्ति थे, इसका मतलब क्या है? बहुत ಒಳ್ಳೆಯ तपस्वी ಆಗಿದ್ರು, सेंट ಅಂತ ಹೇಳ್ತಾರೆ. तो धर्म उनके प्राण था, यावत् अवरु धर्मवन्न बिट्टु होगतिरलिल्ल, ये उनके प्राण थे, लाइफ थे. तो अवर सत्य उनकी आत्मा, सत्य एन्नुवुदु अवर आत्मा आगित्तु, सोल अंत हेळ्तारे. आत्मा इज वेरी इंपार्टेंट इन अवर लाइफ. नम्म मेले एने मातादिद्रु नम्म मनस्सिन ओळगे बेरेने इरुत्ते, दट इज आत्मा. आत्मद बग्गे तुंबा ನಾವು ಜಾಗರೂಕರಾಗಿರ್ಬೇಕು. ನಾವು ಹೊರಗಡೆ ಏನ್ ಮಾತಾಡ್ತೀವಿ ಅದು ನಿಜ ಇರಲ್ಲ. ನಮ್ಮ ಆತ್ಮದಲ್ಲಿ ಒಳ್ಳೆಯ ಭಾವನೆಗಳನ್ನ, ಸತ್ಯ ಭಾವನೆಗಳನ್ನ, ಧರ್ಮನಿಷ್ಠೆಯನ್ನ ಇಟ್ಕೊಂಡವರು ಯಾವತ್ತೂ ಒಳ್ಳೆಯವರಾಗಿರ್ತಾರೆ ಅನ್ನೋ ಮಾತನ್ನ ಇಲ್ಲಿ ತಿಳ್ಕೋಬಹುದು. ತೋ ಬಾಲಕ್ ಮೋಹನ್ ದಾಸ್ ಕರಮಚಂದ ಗಾಂಧಿ ಶರ್ಮಿಲೆ ಸ್ವಭಾವ ಕೇತೆ, ಜಬ್ ವೇ ಬಾಲಕ್ ಥೇ ತಬ್ ವೇ ಬಹುತ್ ಶರ್ಮಿಲೆ ಸ್ವಭಾವ, ಇಸ್ಕಾ ಮತ್ಲಬ್ ಹೇ ಲಜ್ಜಾ ಸ್ವಭಾವ. ಅವರು ಬಹಳ ನಾಚಿಕೆ ಸ್ವಭಾವ ಉಳ್ಳವರಾಗಿದ್ರು. ಠೀಕ್ ಸಮಯ ಪರ್ ಸ್ಕೂಲ್ ಜಾತೆ, ಕರೆಕ್ಟ್ ಆದ ಸಮಯಕ್ಕೆ ಆನ್ ಟೈಮ್ ಸ್ಕೂಲಿಗೆ ಹೋಗ್ತಾ ಇದ್ರು. ಅವ್ರ ಘಂಟೋ ಬಜತೆ ಹಿ ಘಂಟಿ ಬಜತೆ ಹಿ ಉನ್ಹೋನೆ ಘರ್ ಚಲೇ ಜಾತೆ ಥೆ,
ಸ್ಕೂಲಿಗೆ ಕರೆಕ್ಟ್ ಆಗಿ ಹೋಗ್ತಿದ್ರು, ಮನೆಗೂ ಕೂಡ ಕರೆಕ್ಟ್ ಆಗಿ ಮನೆಗೆ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದ್ರು. ಉನ್ಹೇ ಕಾಮ್ ಸೆ ಕಾಮ್ ಥಾ ಕಭಿ ಉನ್ಹೋನೆ ಕಿಸಿ ಕೋ ನಹಿ ಸತಾಯಾ ಕಭಿ ಝೂಟ್ ನಹಿ ಬೋಲೆ. ಯಾರಿಗೂ ಕೂಡ ಇವರು ಕ್ಲಾಸ್ ಅಲ್ಲಾಗ್ಲಿ ಹೊರಗಡೆ ಆಗ್ಲಿ ಯಾರಿಗೂ ಟ್ರಬಲ್ ಕೊಡ್ತಿದ್ದಿಲ್ಲ. ಇವರು ಕಭಿ ಝೂಟ್ ನಹಿ ಬೋಲ್ತೈತೆ, ಯಾವಾಗ್ಲೂ ಅವರು ಸುಳ್ಳನ್ನ ಹೇಳ್ತಾ ಇರಲಿಲ್ಲ. ಇದಿಷ್ಟು ಪಾಲನೆಯನ್ನ ಅವರು ಮಾಡ್ಕೊಂಡು ಸ್ಕೂಲಲ್ಲೇ ಇರ್ಬೋದು ಹೊರಗಡೆನೆ ಇರ್ಬೋದು ಎಲ್ಲೇ ಇರಲಿ ಅವರು ಸತ್ಯವನ್ನೇ ಮಾತಾಡ್ತಾ ಇದ್ರು. ಅದಕ್ಕೆ ಸತ್ಯವಾದಿ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರನ್ನ. ಏಕ್ ದಿನ್ ಕಿ ಬಾತ್ ಹೇ ಒನ್ ಡೇ ವಾಟ್ ಹ್ಯಾಪನ್. ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕೆ ನಿರೀಕ್ಷಣಾ ಕೆ ಲಿಯೆ ಆಯೆ. ಶಿಕ್ಷಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಷನ್ ಕೆ ಲಿಯೆ ಶಿಕ್ಷಣಾಧಿಕಾರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಫೀಲ್ಡ್ ಅಧಿಕಾರಿನೇ ಆಫೀಸರ್ನೇ ಆಯಾ. ತೊ ಉನ್ಹೊನೆ ಕ್ಯಾ ಕಿಯಾ ನಿರೀಕ್ಷಣಾ ಕೆ ಲಿಯೆ ಆಯೆ. ಸ್ಕೂಲಲ್ಲಿ ಹೇಗೆ ಹೇಗೆ ಟೀಚರ್ಸ್ ಪಾಠ ಮಾಡ್ತಾರೆ, ಮಕ್ಕಳು ಹೇಗೆ ಬರೀತಾರೆ, ಹೇಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಇನ್ಸ್ಪೆಕ್ಟರ್ ಬಂದರು. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಕೇಮ್. ಉನ್ಹೋನೆ ಅಂಗ್ರೇಜಿ ಕೆ ಪಾಂಚ್ ಶಬ್ದ ಲಿಖವಾಯೆ. ಅವರು ಡಿಕ್ಟೇಟ್ ಮಾಡಿದ್ರು ಕೆಲವು ಫೈವ್ ವರ್ಡ್ಸ್ ಗಳನ್ನ ಮಕ್ಕಳಿಗೆ. ಸಡನ್ ಆಗಿ ಒಳಗಡೆ ಬಂದ್ಬಿಟ್ಟು ಕ್ಲಾಸ್ ಒಳಗೆ ಬಂದು ಫೈವ್ ವರ್ಡ್ಸ್ ಅನ್ನ ಮಕ್ಕಳಿಗೆ ಕೊಟ್ರು. ಉನ್ಮೆ ಏಕ್ ಶಬ್ದ ಥಾ ಕೆಟಲ್, ಅದರಲ್ಲಿ ಒಂದು ಕೆಟಲ್ ಅಂತ ಒಂದು ಶಬ್ದ ಶಬ್ದಾರ್ಥ ಇತ್ತು, ಶಬ್ದ ಇತ್ತು. ಬಾಲಕ್ ಗಾಂಧಿನೇ ಇಸ್ಕೆ ಹಿಜ್ಜೆ ಗಲತ್ ಲಿಖೆ. ಗಾಂಧೀಜಿಯವರು ಅದನ್ನ ಕೆಟಲ್ ಅನ್ನೋ ವರ್ಡನ್ನ ಬರಿಬೇಕಾದ್ರೆ ತಪ್ಪಾಗಿ ಬರೆದ್ರು, ಹಿ ರೂಟ್ ರಾಂಗ್. ತೊ ಅಧ್ಯಾಪಕನೇ ಇಶಾರೆ ಸೆ ಸಮಜಾಯಾ ಕಿ ದೂಸ್ರೆ ಲಡ್ಕೆ ಕೆ ಹಿಜ್ಜೆ ದೇಖ್ ಕರ್ ಠೀಕ್ ಕರ್ ಲೋ. ಅವ್ರಿಗೆ ಗೊತ್ತಾಯ್ತು ಯಾರಿಗೆ, ಟೀಚರ್ಗೆ, ಗಾಂಧೀಜಿಯವರು ತಪ್ಪಾಗಿ ಇದನ್ನ ಬರೆದಿದ್ದಾರೆ, ದೇಖೋ ಕಾಪಿ ಕರ್ ಲೋ, ಏ ಲಡ್ಕಾ ಠೀಕ್ ಸಲಿ ಕಹಾ ಇನ್ಕ ಕಾಪಿ ಕರ್ ಲೋ ಇಶಾರೆ ಸೆ ಕಹಾ. ಅವರು ಸೈನ್ ಮಾಡಿದ್ದಾರೆ, ಹೇಳ್ತಾ ಇದ್ದಾರೆ ನೋಡು ಅಲ್ಲಿ ಕಾಪಿ ಮಾಡ್ಕೊಂಡು ಬರಿ, ಯಾಕಂದ್ರೆ ಇನ್ಸ್ಪೆಕ್ಟರ್ ಬರೆದಾರೆ ತಪ್ಪಾಗಿರ್ಬಾರ್ದು ಅಂತ ಹೇಳ್ಕೊಡ್ತಾ ಇದ್ದಾರೆ, ನೀ ಕಾಪಿ ಮಾಡು ಅಂತ ಹೇಳ್ತಾರೆ, ಬೇರೆ ಹುಡುಗನ್ ಕಾಪಿ ಮಾಡಿ ಬರಿ ಅಂತ ಟೀಚರೇ ಹೇಳ್ತಾ ಇದ್ದಾರೆ. ಕಿಂತು ಗಾಂಧೀಜಿನೇ ಏಸಾ ನಹಿ ಕಿಯಾ ಕ್ಯೋ ಏತೋ ಸತ್ಯವಾದೀತೆ ಹಿಜ್ಜೆ ಕೆ ಗಲತಿ ಕೆ ಕಾರಣ ಮೋಹನ್ ಕೋ ಬುದ್ಧು ಮಾನ ಗಯ. ಬುದ್ಧು ಮಾನ ಗಯ, ಏನ್ ಇವನು ಪುಲಿಶ್ ಲಡ್ಕ, ಏನ್ ಇವನು ಪುಲಿಶ್ ಬಾಯ್, ನಾ ಹೇಳಿದ್ರು ಕೂಡ ಇವನು ಕಾಪಿ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಟೀಚರ್ಗೆ ಬುದ್ಧು ಇವನಿಗೆ ಟೀಚರು ಬುದ್ಧು ಅಂತ ಹೇಳಿದ್ರು. ತೋ ಕಿಂತು ಉನ್ಹೇ ಬುರಾ ನಾಲಗ, ಆದ್ರೂ ಕೂಡ ಅವನಿಗೆ ಬೇಜಾರಾಗ್ಲಿಲ್ಲ. ಕಾಪಿ ಕರ್ನ ಗಲತ್ ಹೈ, ವಹ ಮಾನ್ತಾ ಕಿ ಕಾಪಿ ಕರ್ನ ಗಲತ್ ಹೈ. ಉನ್ಹೇ ಇಸ್ ಬಾತ್ ಕಿ ಖುಷಿ ಥೀ ಕಿ ಉನ್ಹೋನೆ ಚೋರಿ ಕಾ ರಾಸ್ತಾ ನಹಿ ಅಪ್ನಾಯಾ. ಉನ್ಹೇ ಇಸ್ ಬಾತ್ ಕಿ ಖುಷಿ ಥಿ, ಕಿಸ್ ಬಾತ್ ಕಿ, ಚೋರಿ ಕರ್ನ ಪಾಪ್ ಹೈ, ಚೋರಿ ಕರ್ನಾ ನಹಿ ಚಾಹಿಯೇ, ಕಾಪಿ ಕರ್ನಾ ನಹಿ ಚಾಹಿಯೇ, ಹಮ್ ಠೀಕ್ ಸೆ ಪಡ್ ಕರ್ ಲಿಖನಾ ಚಾಹಿಯೇ. ಪರೀಕ್ಷಾ ಹಮೇ ಕಾಪಿ ಕಿಯಾ ತೋ ಹಮೇ ಜ್ಞಾನ ಪ್ರಾಪ್ತ ನಹಿ ಹೋತಾ, ಯಹ ಸಬ್ ಯಹ ಮಾನ್ತಾ ಥಾ ಅಪ್ನಾಯಾ ಥಾ. ಉನ್ಕಿ ಸತ್ಯಪ್ರಿಯತಾ, ಸತ್ಯಪ್ರಿಯತಾ ಯಹಿ ಸೆ ಶುರು ಹುಯಿ, ಇಲ್ಲಿಂದ ಅವರು ಸತ್ಯಪ್ರಿಯರು ಅಂತೇಳಿ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಸಣ್ಣ ಬಾಲಕನ ಇರಬೇಕಾದ್ರೆ ಅವ್ರಿಗೆ ಕಾಪಿ ಮಾಡ್ಲಿಕ್ಕೆ ಇಷ್ಟ ಆಗ್ಲಿಲ್ಲ. ಇ ವಾಸ್ ನಾಟ್ ರೆಡಿ ಟು ಡೂ ದಟ್ ವರ್ಕ್, ರಾಂಗ್ ವರ್ಕ್. ತೋ ಜಿಸ್ನೇ ಉನ್ಹೇ ಆಗೆ ಮಹಾತ್ಮ ಬನಾಯ. ಯಾವುದು ಚಿಕ್ಕ ಬೆಳೆಯುವ ಪೈರನ್ನ ಮೊಳಕೆಯಲ್ಲಿ ನೋಡು ಅಂತ ಅರ್ಥ ಇದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಏನ್ ಕಲಿತೀವಿ ಅದೇ ದೊಡ್ಡವರಾದ್ರೂ ಕೂಡ ಬಂದ್ಬಿಡುತ್ತೆ. ಅದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ನಾವು ರೀಕರೆಕ್ಟ್ ಮಾಡ್ಕೋಬೇಕು ನಮ್ಮ ಮಿಸ್ಟೇಕ್ ಗಳಿದ್ರೆ. ಹಾಗೆ ಬಡ್ಕರ್ ಇನ್ಹೊನೆ ಮಹಾತ್ಮ ಗಾಂಧೀಜಿ ಬನ. ತು ಶ್ರವಣ ಪಿತೃಭಕ್ತಿ ನಾಟಕ್ ಪಡ್ಕರ್ ಉನ್ಹೋನೆ ನಿಶ್ಚಯ ಕಿಯಾ ಕಿ ಮುಜೆ ಬಿ ಶ್ರವಣ ಕುಮಾರ್ ಜೈಸೆ ಬನ್ನ ಚಾಹಿಯೆ. ಶ್ರವಣ ಪಿತೃಭಕ್ತಿ ನಾಟಕ್ ಇನ್ಹೋನೆ ದೇಖಾ ಇಸ್ಸೆ ಇನ್ಹೋನೆ ಜಾನ್ ಲಿಯಾ ಕಿ ಮೇ ಬಿ ಶ್ರವಣ್ ಕುಮಾರ್ ಜೈಸೆ ಬನ್ನ ಚಾಹಿಯೆ. ಶ್ರವಣ್ ಕುಮಾರ್ ಕ್ಯಾ ಕರ್ತಾ ಥಾ, ಅಪ್ನೇ ಪಿತಾ ಮಾತಾ ಪಿತಾ ಕಿ ಸೇವಾ ಕರ್ತಾ ಥಾ. ಮಾತಾ ಪಿತಾ ಕಿ ಬಡೋಂ ಕಿ ಸೇವಾ ಕರ್ನಾ ಬಹು ಜರೂರಿ ಹೈ.
ದೊಡ್ಡವರ ಸೇವೆಗಳನ್ನು ನಾವು ಮಾಡಬೇಕು, ತಂದೆ ತಾಯಿಯವರ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಅವನು ಯಾವುದರಿಂದ ಕಲಿತಿದ್ದು? ಶ್ರವಣ ಪಿತೃಭಕ್ತಿ ನಾಟಕದಿಂದ ಗಾಂಧೀಜಿಯವರು ಕಲ್ತ್ಕೊಂಡ್ರು. ಹರಿಶ್ಚಂದ್ರ ನಾಟಕ್ ದೇಖಕರ್ ಇನ್ಹೋನೆ ಸೋಚಾಕಿ ಹರೇಕೋ ಹರಿಶ್ಚಂದ್ರ ಕಿ ತರ ಸಂಕಟ ಸಹಕರ್ ಬಿ ಸಚ್ಚಾಯಿ ಕ ಪಾಲನ್ ಕರ್ನಾ ಚಾಹಿಯೇ. ಹರಿಶ್ಚಂದ್ರ ನಾಟಕ್ ದೇಖಕರ್ ಇನ್ಹೋನೆ ಕ್ಯಾ ಪಾಯ ಸಚ್ಚಾಯಿ ಸತ್ಯ ಬೋಲ್ನಾ ಚಾಹಿಯೇ. ಇಸ್ ಸತ್ಯ ಬೋಲ್ ಬೋಲ್ ಲಿಯಾ ತೋ ಹಮೇ ಸಭಿ ಮಾನ್ತೆ ಹೇ. ಸತ್ಯವನ್ನ ಮಾತಾಡ್ಬೇಕು, ಸುಳ್ಳನ್ನ ಮಾತಾಡಬಾರ್ದು. ಝೂಟ್ ಬೋಲ್ನಾ ನಹಿ ಚಾಹಿಯೇ. ಯಹ ಸಬ್ ಇನ್ಹೋನೆ ಸತ್ಯ ಹರಿಶ್ಚಂದ್ರ ನಾಟಕ್ ದೇಖ್ನೆ ಕೆ ಬಾದ್ ಯಹ ಸಬ್ ಜಾನ್ ಲಿಯಾ. ಉನ್ಕಾ ಯಹ ನಿಶ್ಚಯ ದೃಢ ಹುವಾ. ಅಲ್ಲಿಂದ ಇವರು ದೃಢವಾಗಿ ಸಂಕಲ್ಪವನ್ನ ಮಾಡ್ಕೊಂಡ್ರು. ಬಹುತ್ ಪರಿಣಾಮ ಪಡ ಇನ್ಹೋನೆ ಇನ್ಕೆ ಉಪರ್ ಇವನಿಗೆ ಇವರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಶ್ರವಣ ಪಿತೃಭಕ್ತಿ ಮತ್ತೆ ಸತ್ಯ ಹರಿಶ್ಚಂದ್ರ ನಾಟಕಗಳು ಬಹಳ ಪ್ರಭಾವವನ್ನ ಬೀರಿತು. ಅಂದ್ರೆ ಇದನ್ನ ಪದೇ ಪದೇ ನೋಡ್ಕೊಂಬಂದ್ರಂತೆ ಆ ನಾಟಕಗಳನ್ನ. ನಾವು ಎಷ್ಟು ಒಳ್ಳೆಯ ಇದು ಸತ್ಯ ನಿಷ್ಠೆ ಇದೆ ಇದರಲ್ಲಿ ಅನ್ನೋದನ್ನ ಅವ್ರು ಕಲ್ತ್ರಂತೆ. ತೋ ಬಚ್ಪನ್ ಕೆ ಉಸ್ ಸತ್ಯ ಪ್ರೇಮ್ನೆ ಹಿ ಆಗೇ ಉನ್ನೆ ಸತ್ಯ ತಪಸ್ವಿ ಬನಾಯ. ಅಲ್ಲಿಂದ ಅವರು ಡಿವೋಟಿ ಆಗ್ಬಿಟ್ರು. ಸತ್ಯ ತಪಸ್ವಿ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಅವರು ಸತ್ಯವನ್ನೇ ಮಾತಾಡ್ಬೇಕು, ಸತ್ಯ ನಿಷ್ಠೆಯಿಂದ ಇರ್ಬೇಕು, ದೊಡ್ಡವರಿಗೆ ಒಳ್ಳೆಯದನ್ನ ಮಾಡ್ಬೇಕು, ಅವರ ಸೇವೆಯನ್ನ ಮಾಡ್ಬೇಕು ಅನ್ನೋದನ್ನ ಇವರು ಕಲ್ತರು. ಏಕ್ ಅವ್ರ ಘಟನಾ ಹೆ ಅನದರ್ ಒನ್ ಇನ್ಸಿಡೆಂಟ್ ಹ್ಯಾಪನ್ ಇನ್ ದರ್ ಲೈಫ್. ಗಾಂಧೀಜಿ ಕೆ ಭಾಯಿನೆ ಬಡೆ ಭಾಯಿನೆ 25 ರೂಪಾಯಿ ಖರ್ಚ್ ಲಿಯಾ. ಗಾಂಧೀಜಿ ಕೆ ಬಡೆ ಭಾಯಿನೆ 25 ರೂಪಾಯಿ ಖರ್ಚ್ ಲಿಯಾ. ಗಾಂಧೀಜಿಯವರ ಅಣ್ಣ 25 ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ರು. ಬಾಯಿಗೆ ಹಾತ್ಯ ಸೋನೆಕೆ ಕಡೆಸೆ ಏಕ್ ತೋಲಾ ಸೋನಾ ಕಾಟ್ಕರ್ ಖರ್ಜ್ ಚುಕಾಯ ಗಯ. ಇವ್ರು ಏನ್ ಮಾಡಿದ್ರು ಗಾಂಧೀಜಿಯವರು? ಬಾಯಿಗೆ ಹಾಕಿ ಟುಕಡೆ ಹಾತ್ಕೆ ಸೋನೆಕೆ ಕಡೆಸೆ ಆ ಖಡ್ಗದಿಂದ ಅವರು ಕಟ್ ಮಾಡ್ಬಿಟ್ಟು 1 ತೊಲಾ 10 ಗ್ರಾಮ್ ಅಂತ ಹೇಳ್ತಾರೆ. 1 ತೊಲೆ ಬಂಗಾರಕ್ಕೆ 10 ಗ್ರಾಮ್ ಅಂತ ಹೇಳ್ತಾರೆ. ಅದನ್ನ ಸೋನಾ ಕಾಟ್ಕ ಖರ್ಜ್ ಚುಕಾಯ ಅದನ್ನ ಮಾರ್ಬಿಟ್ಟು ಆ ಸಾಲವನ್ನ ತೀರಿಸಿದ್ರು. ಗಾಂಧೀಜಿ ಕೋ ಇಸ್ ಚೋರಿ ಕೆ ಕಾಮ್ಸೆ ಬಹುತ್ ದುಃಖ. ನಾನು ಎಂತ ಕೆಲಸ ಮಾಡಿದೆ, ನನ್ನ ಅಣ್ಣನ ಒಂದು ಕಡಗವನ್ನ ಮಾರ್ಬಿಟ್ಟು ಈ ಸಾಲವನ್ನ ತೀರಿಸಿದೆ ಅಂತ ಬಹಳ ಬೇಜಾರಾಯ್ತು ಗಾಂಧೀಜಿಯವರಿಗೆ. ಗಾಂಧೀಜಿ ಕೋ ಇಸ್ ಚೋರಿ ಕೆ ಕಾಮ್ಸೆ ಬಹುತ್ ದುಃಖ. ಉನ್ಹೋನೆ ನಿಶ್ಚಯ ಕಿಯಾ ಕಿ ಭವಿಷ್ಯ ಮೇ ಕಭಿ ಚೋರಿ ನಹಿ ಕರ್ನಾ ಚಾಹಿಯೇ. ಚೋರಿ ನಹಿ ಕರುಂಗ, ನಾನೇನು ನನ್ನ ಅಣ್ಣನ ಬಂಗಾರವನ್ನ ಕದ್ದು ಈ ರೀತಿ ಮಾಡಿದೆ ಸಾಲ ತೀರಿಸಿದೆ ಅದು ಯಾವತ್ತೂ ನಾನು ನನ್ನ ಲೈಫಲ್ಲಿ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದು. ಪಿತಾಸೆ ಮಾಫಿ ಮಾಂಗ್ನೆ ಕಿ ಬಾತ್ ಸೋಚಿ. ಓ ಇಷ್ಟೆಲ್ಲ ನಾನು ಕೆಟ್ಟ ಕೆಲಸವನ್ನ ಮಾಡಿದ್ದೀನಿ, ಕಳ್ಳತನವನ್ನ ಮಾಡಿದ್ದೀನಿ, ನಾನು ನನ್ನ ತಂದೆಯ ಹತ್ರ ಹೋಗಿ ಕ್ಷಮೆಯನ್ನ ಕೇಳ್ಬೇಕು ಅಂತ ಹೋದ್ರು. ಪರ್ ಪಿತಾಕೆ ಸಾಮ್ನೆ ಜಾನೆಕಿ ಹಿಮ್ಮತ್ ನಾ ಹುಯಿ. ಅವರಿಗೆ ಅವರ ತಂದೆ ಎದುರಿ ಇದೆಷ್ಟೆಲ್ಲ ಹೇಳಕ್ಕೆ ಧೈರ್ಯನೇ ಬರಲಿಲ್ಲ. ಸಾರಿ ಘಟನಾ ಪತ್ರ ಮೇ ಲಿಖ, ಏಕ್ ಪತ್ರ ಮೇ ಲಿಖ. ತೋ ಗಾಂಧಿನೇ ಪಿತಾಸೆ ಸಜಾ ಮಾಂಗಿ, ನಂಗೆ ಏನಾದ್ರೂ ಪನಿಷ್ಮೆಂಟ್ ಕೊಡಿ, ನಾನು ಕಳ್ತನ ಮಾಡಿದ್ದಕ್ಕೆ ಇಷ್ಟೆಲ್ಲ ಕೆಟ್ಟ ಕೆಲಸವನ್ನ ಮಾಡಿದ್ದೀನಿ, ನಿಮ್ಮ ಎದುರಿಗೆ ನಿಲ್ಲಕ್ಕೆ ನನ್ಗೆ ಆಗ್ತಾ ಇಲ್ಲ, ತಂದೆಯವರೇ ನನ್ಗೆ ಕ್ಷಮೆ ಕೊಡಿ, ನಂಗೆ ಏನಾದ್ರೂ ಒಂದು ಪನಿಷ್ಮೆಂಟ್ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ತೋ ಪತ್ರ ಪಡ್ಕರ್ ಪಿತಾಕಿ ಆಂಕೆ ಭರಾಯಿ, ಎಷ್ಟು ಒಳ್ಳೆಯ ಮಗ ಹುಟ್ಟಿದಾನೆ, ಈ ತರ ಮಾಫಿ ಕೇಳ್ತಾ ಇದ್ದಾನೆ, ನನಗೆ ಕ್ಷಮಿಸಿ ಅಂತೇಳಿ ಪತ್ರದಲ್ಲಿ ಬರ್ದ್ಬಿಟ್ಟು ಕೇಳ್ತಾ, ಇವನು ಮುಂದೆ ಒಳ್ಳೆಯ ಹುಡುಗ ವ್ಯಕ್ತಿ ಆಗ್ತಾನೆ ಅನ್ನೋ ಭಾವನೆ ಅವರ ತಂದೆಯ ಕಣ್ಣಲ್ಲಿ ತಂದೆಯ ಮನಸ್ಸಲ್ಲಿ ಬಂತು, ಕಣ್ಣಲ್ಲಿ ನೀರು ಬಂತು. ತೋ ಉನ್ ಗಾಂಧೀಜಿನೇ ಹಮೇಶ ಕೇಳಿಯ ಚೋರಿಕೆ ಆದ ಚೋರ್ದಿ. ಅಲ್ಲಿಂದ ಅವರು ಒಂದು ದಿವಸನೂ ಕಳ್ಳತನ ಮಾಡಲಿಲ್ಲ. ತೋ ಪಿತಾಕೆ ಆಸು ದೇಕರ್ ಗಾಂಧೀಜಿ ಕೋ ವಿಶ್ವಾಸ ಹೋಗಯಾಕಿ ಪಿತಾನೆ ಮುಜೆ ಕ್ಷಮಾ ಕರ್ದಿಯಾ. ಅವ್ರ ಕಣ್ಣಲ್ಲಿ ನೀರನ್ನ ನೋಡ್ಬಿಟ್ಟು ಗಾಂಧೀಜಿಯವರಿಗೆ ಗೊತ್ತಾಯ್ತು, ಖಂಡಿತ ನನಗೆ ನಮ್ಮ ತಂದೆಯವರು ನನ್ನನ್ನ ಕ್ಷಮಿಸಿದಾರೆ ಅಂತ. ಅಹಿಂಸಾ ಸತ್ಯ ಅವ್ರ ಧರ್ಮಕ್ಕೆ ದೃಢ ನಿಶ್ಚಯನೆ ಗಾಂಧೀಜಿಗೂ ಮಹಾತ್ಮ ಬನ. ಅಹಿಂಸಾ ನಾನ್ ವೈಲೆನ್ಸ್, ಸತ್ಯ ಟ್ರುತ್, ಧರ್ಮ ರಿಲಿಜನ್, ದೃಢ ನಿಶ್ಚಯ. ದೃಢ ನಿಶ್ಚಯ ನಾನು ಮಾಡೇ ಮಾಡ್ತೀನಿ, ಈ ಮೂರು ಅಂಶಗಳಿಂದ ನಾನು ಮಾಡೇ ಮಾಡ್ತೀನಿ, ಕೆಲಸವನ್ನ ಮಾಡೇ ತೀರ್ತೀನಿ ಅನ್ನೋ ಒಂದು ಮೂರು ಅಂಶಗಳಿಂದ ಇವರು ಮಹಾತ್ಮ ಗಾಂಧೀಜಿಗೂ ಮಹಾತ್ಮ
ಬನ್ನಾಯ ಗಾಂಧೀಜಿಯವರಿಗೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದು ಈ ಮೂರು ವಿಷಯಗಳು ಯಾವ್ದ್ಯಾವುದು? ಸತ್ಯ, ಅಹಿಂಸಾ, ಸತ್ಯ ಅವ್ರ ಧರ್ಮ, ಮೂರು ಅಂಶಗಳು ಅವರು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತು ಅಂತ ಹೇಳ್ಬೋದು. ಯು ಆಲ್ಸೋ ಲರ್ನ್ ಲೈಕ್ ದಿಸ್ ಓನ್ಲಿ. ಐ ವಿಲ್ ರೈಟ್ ಶಬ್ದಾರ್ ಹಿಯರ್. ಫಸ್ಟ್ ಒನ್ ಈಸ್ ಆಜಾದ್. ಸ್ವತಂತ್ರ, ಇಂಡಿಪೆಂಡೆಂಟ್. ಶರ್ಮೀಲಾ, ಶರ್ಮೀಲಾ ಮೀನ್ಸ್ ಲಜ್ಜಾಶೀಲ್. ನಾಚಿಕೆ ಸ್ವಭಾವ, ಶೈನಸ್. ದ ಥರ್ಡ್ ಒನ್ ಈಸ್ ಸತಾನ, ಗಿವಿಂಗ್ ಟ್ರಬಲ್. ತಂಗ ಕರ್ಣ, ಜೂಟ್. ಅಸತ್ಯ, ಲೈ. ನಿರೀಕ್ಷನ್, ಜಾಂಚ್. ಇನ್ಸ್ಪೆಕ್ಷನ್, ಹಿ ಇಸ್ ಎ ವರ್ತನೆ. ಸ್ಪೆಲ್ಲಿಂಗ್ ಮಿಸ್ಟೇಕ್, ರಾಂಗ್. ಇಶಾರ, ಇಶಾರ ಸಂಕೇತ್, ಸೈನ್. ಕಾಪಿ ಹೊಡಿ, ಕಾಪಿ ಹೊಡಿ ಅಂತ ಅವರು ಸೈನ್ ಹೇಳ್ತಾ ಇದ್ದಾರೆ. ಟೀಕ್, ಸಹಿ. ಬುದ್ಧು ಮೀನ್ಸ್ ಮೂರ್ಖ, ಫೂಲಿಶ್. ಸಂಕಟ, ಕಷ್ಟ, ಟ್ರಬಲ್ಸ್. ಖರ್ಜ್, ಋಣ. ಲೋನ್, ಸಾಲ. ಸೋನಾ, ಸ್ವರ್ಣ. ಗೋಲ್ಡ್, ಬಂಗಾರ. ಮಾಫಿ, ಕ್ಷಮಾ, ಫರ್ಗಿವಿಂಗ್, ಫರ್ಗಿವ್. ಹಿಮ್ಮತ್, ಧೈರ್ಯ, ಕರೇಜ್. ಸಜಾ, ದಂಡ, ಪನಿಶ್ಮೆಂಟ್. ಹಿ ಆಸ್ಕ್ಡ್ ಹಿಸ್ ಫಾದರ್. ಆದತ್, ಅಭ್ಯಾಸ. ಹ್ಯಾಬಿಟ್, ಆಸು.
अश्रु, टीयर्स, कन्नीर, दीज आर ऑल शब्द आर राइट वेरी नीटली एंड लर्न वेरी नीटली. एक वाक्य में उत्तर लिखिए. द फर्स्ट वन इज, सारे देश ने गांधी जी को क्या माना? सारे देश गांधी जी को राष्ट्रपिता माना. भारत किसके प्रयत्न से आजाद हुआ? इन्हीं के प्रयत्न, किन्हीं? गांधी जी के प्रयत्न से आजाद हुआ. गांधी जी किसकी मूर्ति थे? गांधी जी त्याग और तपस्या की मूर्ति थे. गांधी जी का स्वभाव कैसा था? गांधी जी का स्वभाव शर्मिले स्वभाव था. शिक्षा विभाग के अधिकारी स्कूल क्यों गया? शिक्षा विभाग अधिकारी स्कूल की निरीक्षणा के लिए गए. गांधी जी के भाई ने कितने रुपए खर्च लिए थे? गांधी जी के भाई ने 25 रुपए खर्च लिए. गांधी जी ने पिता से क्या मांगी? गांधी जी ने अपने पिता से माफी मांगे. सब तेज से पढ़िए बच्चे.